ಕರಾವಳಿ ಭಾಗದಲ್ಲಿ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಈಡಾದಾಗ ಮೋದಿ ಸರ್ಕಾರ ಸಹಾಯ ಮಾಡಿಲ್ಲ. ರೈತರ ಸಾಲ ಮನ್ನಾ ಪಾಪದ ಕೆಲಸ ಎಂದ ಮೋದಿ ಹೃದಯಹೀನ ಪ್ರಧಾನಿ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಯದ ಶ್ರೀ ಚೆನ್ನಕೇಶವ ದೇವಾಲಯದ ಮುಂಭಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಿಥುನ್ ರೈ ಅವರ ಪರ ಪ್ರಚಾರ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕರಾವಳಿ ಭಾಗದಲ್ಲಿ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಈಡಾದಾಗ ಮೋದಿ ಸರ್ಕಾರ ಸಹಾಯ ಮಾಡಿಲ್ಲ, ಗೋರಖ್ ಸಿಂಗ್ ವರದಿ ಜಾರಿ ಮಾಡಿಲ್ಲ, ಆದರೆ ರಾಜ್ಯದ ಮೈತ್ರಿ ಸರ್ಕಾರ 44 ಲಕ್ಷ ರೈತರ ಸಾಲ ಮನ್ನಾ ಮಾಡಿ ಈಗಾಗಲೇ 15 ಲಕ್ಷಕ್ಕೂ ಅಧಿಕ ಹಣ ಬಿಡುಗಡೆ ಮಾಡುವ ಮೂಲಕ ನೆರವು ನೀಡಿದೆ ಎಂದು ಹೇಳಿದರು. ಇಸ್ರೇಲ್ ಪದ್ಧತಿ ಕೃಷಿಗಾಗಿ 450 ಕೋಟಿ ರೂಪಾಯಿ ಬಿಡುಗಡೆ, ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲು ಕಾಲೇಜುಗಳಿಗೆ ಕಟ್ಟಡ ಒದಗಿಸಲು 1200 ಕೋಟಿ ರೂಪಾಯಿ ಅನುದಾನ, ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅನಾರೋಗ್ಯ ಪೀಡಿತ ಫಲಾನುಭವಿಗಳಿಗೆ ಒಟ್ಟು 85 ಕೋಟಿ ರೂಪಾಯಿ ನೆರವು, ಮೊದಲಾದ 100+ ಕಾರ್ಯಕ್ರಮಗಳು ನಮ್ಮ ಸರ್ಕಾರದ ಸಾಧನೆ ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಕರಾವಳಿ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ರು ಸಂಸದ ನಳಿನ್ ಕುಮಾರ್ ಕಟೀಲ್ ಈ ಬಗ್ಗೆ ಚಕಾರ ಎತ್ತಿಲ್ಲ. ಹಾಗಾಗಿ ಈ ಬಾರಿ ಯುವ ಅಭ್ಯರ್ಥಿ ಮಿಥುನ್ ರೈ ಅವರನ್ನ ಜಿಲ್ಲೆಯ ಜನರು ಗೆಲ್ಲಿಸಲಿದ್ದಾರೆ. ನಿಮ್ಮ ಮತವನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈಗೆ ಹಾಕುವ ಮೂಲಕ ಬದಲಾವಣೆಗೆ ನಾಂದಿ ಹಾಡಿ ಅಂತ ಹೇಳಿದರು. ಈ ಸಂದರ್ಭ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ, ಅಭ್ಯರ್ಥಿ ಮಿಥುನ್ ರೈ, ನಾಯಕರಾದ ಹರೀಶ್ ಕುಮಾರ್, ಭೋಜೇಗೌಡ, ಅಮರ್ನಾಥ್ ಶೆಟ್ಟಿ, ಬಿ ರಮಾನಾಥ್ ರೈ, ಕಣಚೂರು ಮೋನು ಮತ್ತಿತರರು ಉಪಸ್ಥಿತರಿದ್ದರು. ಮೋದಿ ಪ್ರಜಾಪ್ರಭುತ್ವಕ್ಕೆ ಕಂಟಕ, ಮೋದಿ ಬಿಜೆಪಿಗೆ ಕಂಟಕ, ಬರೇ ಭಾರತೀಯರಿಗೆ ಮಾತ್ರ ಅಲ್ಲ, ಮೋದಿ ಎಲ್ಲ ಪಕ್ಷಗಳಿಗೂ ಕಂಟಕ, ಅಮಿತ್ ಶಾ ಎಲ್ಲ ಪಕ್ಷಗಳಿಗೂ ಕಂಟಕ. ನನ್ನಂತ ಒಬ್ಬ ಮಾಸ್ಟ್ರು ಅತ್ಯಂತ ಸ್ಫೂರ್ತಿಯಿಂದ ರಾಜಕೀಯದಲ್ಲಿ ಇರೋದಕ್ಕೆ ಕಾರಣವೇ ಮೋದಿ ಮತ್ತು ಶಾ ಅವರನ್ನ ಅವರು ಹೋಗೋವರೆಗೆ ವಿರೋಧಿಸುವಂಥದ್ದು. ಆ ವಿರೋಧ ಇಲ್ಲಿ ಆರಂಭ ಆಗಬೇಕು ಮಿಥುನ್ ರೈ ಮೂಲಕ. ನಾನು ಇವತ್ತು ಬೆಳಿಗ್ಗೆ ಹೇಳಿದೆ, ಮಂಗಳೂರು ಇಡೀ ದೇಶದ ರಿವರ್ಸ್ ಟ್ರೆಂಡ್ ಮಾಡುತ್ತೆ ಅಂತ. ಮಿಥುನ್ ರೈ ಅಂತ ಒಬ್ಬ ಹುಡುಗ, ಒಬ್ಬ ಯುವಕ, ಧೈರ್ಯಶಾಲಿಯಾದಂಥ ಒಬ್ಬ ಯುವಕ, ನಿಜವಾದ ಹಿಂದೂ ಗೋಪೂಜಕ ಯುವಕ, ಧೈರ್ಯವನ್ನೇ ತುಂಬಿಕೊಂಡಂಥ ಯುವಕ, ಪ್ರಾಮಾಣಿಕತೆ ಇರೋ ಕಾರಣ ಧೈರ್ಯವನ್ನು ಮೈ ತುಂಬಿಕೊಂಡಂಥ ಈ ಯುವಕ ಮೋದಿಯವರಿಗೆ ಪಾಠ ಕಲಿಸಿದರೆ, ಮೋದಿ ತತ್ವಕ್ಕೆ ಪಾಠ ಕಲಿಸಿದರೆ, ಮೋದಿತ್ವಕ್ಕೆ ಪಾಠ ಕಲಿಸಿದರೆ, ಹಿಂದುತ್ವ ಅನ್ನುವಂಥ ಮೋದಿತ್ವವನ್ನು ನಿರ್ನಾಮ ಮಾಡಿದರೆ, ಮತ್ತೊಮ್ಮೆ ಈ ದೇಶದಲ್ಲಿ ಸಾಮರಸ್ಯದ ಬದುಕನ್ನು ನಾವು ಬದುಕುತ್ತೇವೆ. ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಸಂಪೂರ್ಣ 5 ವರ್ಷದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭಾವನಾತ್ಮಕವಾಗಿ ಅಧಿಕಾರಕ್ಕೆ ಬಂದು ಮತ್ತೆ ಭಾವನಾತ್ಮಕವಾಗಿ ಬೇರೆ ಬೇರೆ ವಿಚಾರ ತಂದು ಮುಂದಿಟ್ಟುಕೊಂಡು ಹೋಗ್ತಾರೆ. ಬಹುಶಃ ಇದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಇವತ್ತು ಮುಂದೆ ಇಟ್ಟುಕೊಂಡು, ಬಹುಶಃ ಇವತ್ತು ನಾವು ನೆನಪಿಸಿಕೊಳ್ಬೇಕಾಗ್ತದೆ, ಬಹುಶಃ ಇಂದಿರಾ ಗಾಂಧಿ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕವಾದ ಪಾಠವನ್ನು ಮಾಡಿ ಬಾಂಗ್ಲಾದೇಶವನ್ನು ಇಬ್ಬಾಗ ಮಾಡಿ ಪಾಕಿಸ್ತಾನದ 140,000 ಸೈನಿಕರನ್ನು ಅರೆಸ್ಟ್ ಮಾಡಿ ಬುಣಕಾಲಲ್ಲಿ ಕೂತ್ಕೊಳ್ಳಿಸಿ ಭಾರತದ ಶ್ರಮೆ ಕೇಳಿದಂತರ ಬಿಟ್ಟಂತ ಇತಿಹಾಸ ಬಹುಶಃ ಇದು ನಿಮ್ಮಿಂದ ಸಾಧ್ಯ ಆಗಿದೆ. ಯಾವಾಗದು ಕೂಡ ಇಂದಿರಾ ಗಾಂಧಿಯ ರಕ್ತ ಉತ್ತರ ಭಾರತದ ಮಣ್ಣಿನಲ್ಲಿದೆ, ರಾಜೀವ್ ಗಾಂಧಿ ರಕ್ತ ದಕ್ಷಿಣ ಭಾರತದ ಮಣ್ಣಿನಲ್ಲಿದೆ. ಭಾರತ ದೇಶದಿಂದ ಗಾಂಧಿ ಕುಟುಂಬದ ಮಣ್ಣಿನಲ್ಲಿರುವಂತಹ ಒಂದು ದೊಡ್ಡ ಸಂಬಂಧವನ್ನು ನಿಮ್ಗೆ ಬಿಜೆಪಿ ಎಷ್ಟೇ ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ, ಈ ದೇಶ ಅದನ್ನು ಬಿಡದೂ ಇಲ್ಲ ಅಂತ ಬಹುಶಃ ಮುಂದೆ ತೋರಿಸಿಕೊಡದೆ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎನ್ನ ಬಿಜೆಪಿ ಪಕ್ಷದ ಮಿತ್ರರನ್ನ ಕೊಲ್ಲಿ, ಒಂದು 4 ಜವನಿಯರು, ಒಂದು 20-25 ವರ್ಷದ ಒಳಗಿದ 4 ಜವನಿಯರು, ಬಹುಶಃ ಅಕ್ಕಲು ಪಾಪ ಬೈಕ್ ಹಿಡ್ಕೊಂದಿಪ್ಪನಾಗ ಹೆಂಕಲು ಒಂದು 100 ಜನ ಉಂತೊಂದಿತ್ತ ಮೋದಿ ಮೋದಿ ಇಂದು ಕಲ್ಕೇರು ಏನೈಕೆನ್ನ ಕಾರ್ಯಕರ್ತ ಎಡಬಂಡೆ ಉದ್ರೇಕ ಆವರ್ಚಿ ಒಂದು ವಿಜಯದ ಸಂಕೇತ ಅಂದುಬಂಡೆ ಬೆಲ್ಪ ಪನ್ಪುನಂಚಿನ ಆದರ್ಶ ಗ್ರಾಮ ದತ್ತು ದತ್ತು ದತ್ತೊಂದಿನಂಚಿನ ಸಂಸದೀರು ಆ ಗ್ರಾಮ ಅರ್ಣ ಪುದರ್ ದೆಪ್ಪಂದೆ ಮೋದಿನ ಪುದರ್ ದೆಪ್ಪೊಡಿತ್ತಂಡ ಈ ಸಂಸದೇರು ಏತು ವಿಫಲರಾತೇರು ಪನ್ಪುನಕ್ಕೆ ಆ ಜವನಿಯರು ಒಂದು ಸಾಕ್ಷಿ ಕುಡಿದು ಕೊರಿಯರು ಎಂದು ಬಂಡೆ
28 ವರ್ಷದ ಈ ಬಿಜೆಪಿ ಪಕ್ಷದ ಈ ಲೋಕಸಭಾ ಕ್ಷೇತ್ರನ ಈ ಸತಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಮೈತ್ರಿ ಸರ್ಕಾರದ ಅಭ್ಯರ್ಥಿನ ಗೆಲ್ಪಾವನ ಮುಖಾಂತರ ಇನಿ ಈ ಸುಳ್ಯ ಕ್ಷೇತ್ರದ ಜನಕುಲು ಈ ಮಣ್ಣು ಒಂಜಿ ಸಾಕ್ಷಿ ಗುಡ್ಡೆನ ಶಾಶ್ವತವಾದ ಬರಪೇರ್ ಬನ್ಪುನಂಚಿನ ಪಾತ್ರನ್ ಪಂಡ್ರ ಇಚ್ಛಿಸಾವೆ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಯುವಕರಿಗೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಮಂಗಳೂರು ಬೆಂಗಳೂರು ನಗರಕ್ಕೆ ಸರಿಸಾಟಿಯಾಗಿ ಬೆಳೀತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಬೆಂಗಳೂರು ನಗರಕ್ಕೆ ತಾವು ಸ್ಪರ್ಧೆಯಲ್ಲಿ ಸರಿಸಾಟಿಯಾಗಿ ಬೆಳೀತಕ್ಕಂಥ ಅವಕಾಶ ಮಂಗಳೂರು ನಗರಕ್ಕಿದೆ. ಆದರೆ ಬಿಜೆಪಿ ಅವರಿಗೆ ಮಂಗಳೂರು ನಗರ ಬೆಳೆಯೋದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡಿ ಇವತ್ತು ಹಿಂದೂ ಮುಸಲ್ಮಾನ್ ನಡುವೆ ಒಂದು ಸಂಘರ್ಷವನ್ನು ಪದೇ ಪದೇ ತಂದು ಇವತ್ತು ಈ ಒಂದು ಭಾಗದಲ್ಲಿ ಅಶಾಂತಿಯ ವಾತಾವರಣವನ್ನು ತರ್ತಕ್ಕಂಥದ್ರ ಮುಖಾಂತರ ಬಿಜೆಪಿಯವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ.